ಕಲ್ಲಿದ್ದಲು ಬಳಸುತ್ತಿರುವ ಫಿಶ್ ಮಿಲ್ಗಳಿಂದಾಗಿ ಕೋಟೆಪುರ ಮುಳಿಹಿತ್ಲು ಭಾಗದಲ್ಲಿ ವ್ಯಾಪಕವಾಗಿ ಆರೋಗ್ಯ ಸಮಸ್ಯೆಗಳು ಕಾಣಿಸುತ್ತಿದ್ದು ಸಿಆರ್ಜೆಡ್ ಕಾನೂನು ಉಲ್ಲಂಘಿಸಿ ನಿರ್ಮಿಸಲಾಗಿರುವ ಕಟ್ಟಡಗಳಿಂದಾಗಿ ನದಿಯೇ ಮುಚ್ಚಿ ಹೋಗಿ ಕೋಟೆಪುರ ಮುಳಿಹಿತ್ಲು ನಡುವೆ ದೋಣಿ ಸಂಪರ್ಕವೇ ಇರದಂತಹ ಸ್ಥಿತಿ ನಿರ್ಮಾಣವಾಗಿದೆ। ಜಿಲ್ಲಾಡಳಿತ ಕಾನೂನು ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಪರಿಸರ ಇಲಾಖೆಯಿಂದ ಹಿಡಿದು ಸ್ಥಳೀಯ ಆಡಳಿತ ಜಿಲ್ಲಾಡಳಿತದ ವಿರುದ್ಧ ಪೋಸ್ಟಲ್ ಕರಪತ್ರ ಸಾಮಾಜಿಕ ಜಾಲತಾಣಗಳ ಮೂಲಕ ಚಳವಳಿಯನ್ನು ನಿರಂತರವಾಗಿ ನಡೆಸಲಿದ್ದೇವೆ ಎಂದು ಡಿವೈಎಫ್ಐ ಜಿಲ್ಲಾಧ್ಯಕ್ಷರಾದ ವಿಕೆ ಇಮ್ತಿಯಾಸ್ ಹೇಳಿದ್ದಾರೆ। ತೊಕ್ಕುಟ್ಟು ಸೇವಾ ಸೌಧದಲ್ಲಿರುವ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಲಿದ್ದಲು ಬಳಕೆಯಿಂದಾಗಿ ದೀರ್ಘಕಾಲದ ಶ್ವಾಸಕೋಶದ ಕಾಯಿಲೆ, ರಕ್ತದೊತ್ತಡ, ಹೃದ್ರೋಗ, ತುರಿಕೆ, ಅಲರ್ಜಿ, ಚರ್ಮ ಕೆಂಪಾಗುವ ರೋಗ ಸಾಧ್ಯತೆಗಳಿವೆ ಅನ್ನುವುದು ಮಾಹಿತಿ ಹಕ್ಕಿನಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪಡೆದ ವರದಿಯಿಂದ ಬಹಿರಂಗವಾಗಿದೆ। ಯುನೈಟೆಡ್ ಮರೈನ್ ಮತ್ತು ಇಂಡೋಫಿಶ್ ಮಿಲ್ ಕಲ್ಲಿದ್ದಲು ಬಳಸುವ ಮೂಲಕ ಸ್ಥಳೀಯರ ಆರೋಗ್ಯದೊಂದಿಗೆ ಚೆಲ್ಲಾಟವಾಡುತ್ತಿದೆ ಎಂದರು। ಉಳ್ಳಾಲ ನಗರಸಭೆ ವ್ಯಾಪ್ತಿಗೆ ಬರುವಂತಹ ಕೋಟೆಪುರದ ಕಡಲ ದಂಡೆಯ ಮೇಲೆ ಕಳೆದ ಅನೇಕ ವರ್ಷಗಳಿಂದ ಅಲ್ಲಿ ಮೀನಿನ ಸಂಸ್ಕರಣ ಮತ್ತು ಕಾರ್ಖಾನೆ ಏನಿದೆ ಅದರಿಂದಾಗಿ ಅಲ್ಲಿ ಪರಿಸರದ ಜನರಿಗೆ ಬೇರೆ ಬೇರೆ ರೀತಿಯ ತೊಂದರೆಗಳು ಆಗ್ತಾ ಇರುವಂಥದ್ದು ತಮಗೆಲ್ಲ ಗೊತ್ತಿದೆ। ಇತ್ತೀಚಿನ ಕೆಲ ವರ್ಷಗಳಿಂದ ಅಲ್ಲಿ ಒಂದೆರಡು ಫಿಶ್ ಮಿಲ್ ಕಂಪನಿಗಳು ಕಟ್ಟಿಗೆಯ ಬದಲಿಗೆ ಕಲ್ಲಿದ್ದಲನ್ನು ಬಳಸುವಂತಹ ಒಂದು ಬಳಸಲು ಆರಂಭ ಮಾಡಿದ ನಂತರ ಅಲ್ಲಿನ ಜನವಾಸ ಇರುವಂತಹ ಜನರಿಗೆ ಒಂದು ಕಡೆ ಫಿಶ್ ಮಿಲ್ಲಿನ ದುರ್ವಾಸನೆಯಿಂದ ಸಹಿಸಿಕೊಳ್ಳಿಕ್ಕೆ ಆಗದಂಥ ಜನರಿಗೆ ಈ ಕಲ್ಲಿದ್ದಲನ್ನು ಬಳಸಿದ ನಂತರ ಅದರ ಹೊಗೆ ಮತ್ತು ಅದರ ದುಷ್ಪರಿಣಾಮದಿಂದ ಅವರ ಆರೋಗ್ಯಕ್ಕೆ ಆಗಿರ್ತಕ್ಕಂಥ ಆಗ್ತಾ ಇರುವಂತಹ ಸಮಸ್ಯೆಗಳ ವಿರುದ್ಧ ಅನೇಕ ಬಾರಿ ಅಲ್ಲಿನ ಸಂಬಂಧಪಟ್ಟಂತಹ ನಗರಸಭೆ ಇರ್ಬೋದು ಅಥವಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು ಜಿಲ್ಲಾಡಳಿತಕ್ಕಿರ್ಬೋದು ಅಲ್ಲಿನ ಸಾರ್ವಜನಿಕರು ಕಳೆದ ಅನೇಕ ವರ್ಷಗಳಿಂದ ಈ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಾಯಿಸಿ ಹೋರಾಟವನ್ನು ಮಾಡ್ತಾ ಇದೆ। ಡಿವೈಎಫ್ಐ ಕೂಡ ಕಳೆದ ಒಂದು ವರ್ಷದ ಈಚೆಗೆ ಈ ಹೋರಾಟವನ್ನು ಸಾರ್ವಜನಿಕರ ಪರವಾಗಿ ಮಾಡ್ತಾ ಇದೆ। ಈ ಕಲ್ಲಿದ್ದಲು ಬಳಕೆಯಿಂದ ಅಲ್ಲಿನ